ಒಂದೂರಿನಲ್ಲಿ ಹರಿ ಮತ್ತೆ ಚಂದ್ರ ಅನ್ನೋ ಅಣ್ಣ ತಮ್ಮಂದ್ರು ಇದ್ರು. ಚಂದ್ರ ಒಂದ್ಸಲಿ ಅವ್ರ ಅಣ್ಣನ ಹತ್ರ ಬಂದು, ಅಣ್ಣ, ನಾನು ಓದೋದನ್ನ ನಿಲ್ಲಿಸ್ಬಿಟ್ಟು ಏನಾದರೂ ಒಂದು ಕೆಲಸ ನೋಡ್ಕೋತೀನಿ. ಏನಾಯ್ತು ನಿಮಗೆ? ನನಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಹೌದಾ? ಅಯ್ಯೋ ಹುಚ್ಚ, ಮತ್ತೆ ಓದೋದನ್ನ ಬಿಟ್ಬಿಡ್ತೀನಿ ಅಂತ ಯಾಕೆ ಹೇಳ್ತಾ ಇದೀಯಾ? ಏನಣ್ಣ, ಮತ್ತೆ ನಾವು ಸುಮ್ ಸುಮ್ಮನೆ ಡಾಕ್ಟರ್ ಆಗಕ್ಕೆ ಬರುತ್ತಾ? ಅದಕ್ಕೆ ತುಂಬಾ ದುಡ್ಡು ಬೇಕು. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿದೆ? ನಮ್ ಕೈಲಾಗದೇ ಇರೋ ಕನಸನ್ನ ಯಾಕೆ ಕಾಣ್ಬೇಕು? ಅದಕ್ಕೆ ನಾನು ಓದೋದನ್ನ ಬಿಟ್ಟು ಕೆಲಸ ನೋಡ್ಕೋತೀನಿ. ಸುಮ್ನಿರು, ನೀನ್ ಕೆಲಸ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ಇಲ್ಲಿ. ನಾನೇ ಏನಾದ್ರೂ ಒಂದ್ ಮಾಡ್ತೀನಿ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೇಟನ್ ಹತ್ರ ಪ್ರಮೋಷನ್ ಕೊಡೋದಕ್ಕೆ ಕೇಳ್ತೀನಿ, ಹಾಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತೀನಿ. ಆದ್ರೆ ನೀನು ಓದೋದ್ ಬಿಟ್ಬಿಡ್ತೀನಿ ಅನ್ನೋದನ್ನ ಯೋಚಿಸ್ಲೇಬೇಡ. ಹೀಗ್ ಹೇಳಿ ಅವನ್ ಸೀದಾ ಶಿವ ಅನ್ನೋನ್ ಹತ್ರ ಹೋದ. ನಮಸ್ತೆ ಸಾಹೇಬ್ರೇ. ನಮಸ್ಕಾರ ಸಾಹೇಬ್ರೇ. ನಾನು ನಿಮ್ ಹತ್ರ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಸಂಬಳ ಜಾಸ್ತಿ ಮಾಡಿ ಅಂತ ನಿಮ್ಮನ್ನ ಕೇಳಿಲ್ಲ. ಆದ್ರೆ ಈಗ ನನ್ನ ತಮ್ಮನ್ಗೆ ದೊಡ್ಡ ಕಾಲೇಜಲ್ಲಿ ಓದೋದಕ್ಕೆ ಸೀಟ್ ಸಿಕ್ಕಿದೆ. ಅದಕ್ಕೆ ಪ್ರಮೋಷನ್ ಜೊತೆಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಉಪಕಾರ ಆಗುತ್ತೆ. ಸ್ಯಾಲ್ರಿ ಜಾಸ್ತಿ ಮಾಡು ಅಂತ ಕೇಳ್ತಾ ಇದೀಯಾ? ನೀನೇನಪ್ಪ ಕೆಲಸ ಮಾಡ್ತೀಯಾ? ಸಾಹೇಬ್ರೆ, ಬೋಟ್ ಓಡಿಸ್ತೀನಿ, ಬಾಳೆಹಣ್ಣಿನ ಡೆಲಿವರಿ ಮಾಡ್ಕೊಟ್ ಬರ್ತೀನಿ. ಈ 10 ವರ್ಷದಲ್ಲಿ ನಿನ್ನ ಮೇಲೆ ಎಷ್ಟು ಕಂಪ್ಲೇಂಟ್ಸ್ ಬಂದಿವೆ ಅಂತ ಗೊತ್ತಾ ನಿಂಗೆ? ಒಂದು ದಿನಾನು ನೀನು ಬಾಳೆಹಣ್ಣನ್ನ ಸರಿಯಾದ ಟೈಮಿಗೆ ಡೆಲಿವರಿ ಮಾಡೇ ಇಲ್ಲ. ಕಸ್ಟಮರ್ಸ್ ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೊಳ್ತಾರೆ ಗೊತ್ತಾ ನಿಂಗೆ? ಯಾಕೆ ಸುಮ್ಮನೆ ಅಂತ ಹೇಳಿ ನಾನೇ ನಿನ್ನ ಇಲ್ಲಿವರೆಗೂ ಕೆಲಸದಿಂದ ತೆಗ್ದಿಲ್ಲ. ಸಾಹೇಬ್ರೆ, ಅದರಲ್ಲಿ ನಂದೇನು ತಪ್ಪಿಲ್ಲ. ನಾನು ದಿನಾಲು ಟೈಮ್ ಸರಿಗೆ ಹೊರಡ್ತೀನಿ. ಆದ್ರೆ ನಮ್ ಬೋಟನ್ನ ಜನರೆಲ್ಲ ಪ್ಯಾಸೆಂಜರ್ ಬೋಟ್ ಅಂತ ಅನ್ಕೊಂಡು ನಿಲ್ಸಕ್ ಪ್ರಯತ್ನ ಪಡ್ತಾರೆ. ಆಗ ನಾನು ಎಲ್ರಿಗೂ ಇದು ಪ್ಯಾಸೆಂಜರ್ ಬೋಟ್ ಅಲ್ಲ, ಇದು ಬಾಳೆಹಣ್ಣನ್ ಡೆಲಿವರಿ ಮಾಡೋ ಬೋಟು ಅಂತ ಅವ್ರಿಗೆಲ್ಲ ಹೇಳಿ ಹೊರಡೋ ಅಷ್ಟೊತ್ತಿಗೆ ತುಂಬಾ ತಡವಾಗೋಗುತ್ತೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಮೊದ್ಲು ನಿನ್ ಮೇಲೆ ಬಂದಿರೋ ಆರೋಪಗಳನ್ನ ಸರಿಪಡಿಸ್ಕೋ, ಆಮೇಲೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ನೋಡೋಣ. ಹರಿ ಅಲ್ಲೇನು ವಾಪಸ್ ಮಾತಾಡದೆ ಮನೆಗ್ ವಾಪಸ್ ಬಂದ. ಮನೆಗ್ ಬಂದು ಚಂದ್ರಗೆ ಎಲ್ಲ ವಿಷಯ ಹೇಳ್ದ. ಚಂದ್ರ ಸ್ವಲ್ಪ ಹೊತ್ತೇನೋ ಯೋಚಿಸ್ದ. ಅಣ್ಣ, ನೀನು ಟೈಮ್ ಸರಿಯಾಗಿ ಏನಾದ್ರೂ ಡೆಲಿವರಿ ಮಾಡಿದ್ರೆ ನಿನ್ ಸಂಬಳ ಜಾಸ್ತಿ ಆಗತ್ತೆ ತಾನೇ? ಹಾ, ಜಾಸ್ತಿ ಆಗತ್ತೆ. ಹಾಗಾದ್ರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನಾವೇನಾದ್ರೂ ಆ ರೀತಿ ಮಾಡಿದ್ರೆ ಆಗ ಜನರಿಗೆ ನೀನ್ ಹೇಳೋದೇ ಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗತ್ತೆ ಇದು ಬಾಳೆಹಣ್ಣಿನ ಡೆಲಿವರಿಗೆ ಹೋಗ್ತಾ ಇರೋ ಬೋಟು ಅಂತ. ಆಗ ಬಾಳೆಹಣ್ಣಿನ ಡೆಲಿವರಿಗೆ ನೀನು ಸರಿಯಾದ ಟೈಮಿಗೆ ಹೋಗ್ಬೋದು. ಹೌದಾ? ಹೇಳು, ಅದೇನ್ ಐಡಿಯಾ ಅಂತ. ಚಂದ್ರ ಹರಿ ಹತ್ರ ಏನೋ ಉಪಾಯ ಹೇಳ್ದ. ಎಲ್ಲಾ ಮಾತ್ ಕೇಳಿ ಹರಿ ಹೇಳ್ದ, ಅರೆ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ, ಈಗ್ಲೇ ಹೋಗಿ ಆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ಹೊರಟ. ಅವನು ತನ್ನ ದೋಣಿ ಹತ್ರ ಹೋಗಿ ಆ ದೋಣಿನ ಬಾಳೆಹಣ್ಣಿನ ಆಕಾರಕ್ಕೆ ಬದಲಿಸ್ದ. ಈ ಸಲಿ ಆ ದೋಣಿನ ನೋಡಿ ಯಾರು ನಿಲ್ಲಿಸಲಿಲ್ಲ. ಸಮಯಕ್ಕೆ ಸರಿಯಾಗಿ ಹೋಗಿ ಆ ಹಣ್ಣನ್ನೆಲ್ಲ ಡೆಲಿವರಿ ಕೊಟ್ಟು ವಾಪಸ್ ಶಿವ ಹತ್ರ ಬಂದ. ಸಾಹೇಬ್ರೆ, ಕಸ್ಟಮರ್ಗೆ ಸ್ವಲ್ಪ ಫೋನ್ ಮಾಡಿ ಕೇಳಿ, ಇವತ್ತು ಲೋಡ್ ಡೆಲಿವರಿಲಿ ಏನು ಲೇಟ್ ಆಗಿಲ್ಲ ತಾನೆ? ಹೇಳೋದಕ್ಕಿನ್ನೇನಿದೆ, ನೀನ ಬನಾನಾ ಬೋಟ್ ಮಾಡಿದೀಯಲ್ಲ, ಅದನ್ನ ಎಲ್ರು ನೋಡಿ ಅವ್ರ ಮಾತೆ ನಿಂತೋಗಿದೆ. ಟೈಮ್ ಸರಿಯಾಗಿ ಹೋಗಿ ಡೆಲಿವರಿನೂ ಮಾಡಿದೀಯಾ ನೀನು. ಇದ್ರ ಜೊತೆಗೆ ಆ ಬನಾನಾ ಬೋಟ್ನ ನೀನ್ ಮಾಡಿ ನಮ್ಮ ವ್ಯಾಪಾರದ ಪಬ್ಲಿಸಿಟಿನೂ ತುಂಬಾ ಚೆನ್ನಾಗಿ ಮಾಡಿದೀಯಾ. ಇಂಥ ಒಳ್ಳೆ ಕೆಲಸ ಮಾಡಿರೋ ನಿನ್ಗೆ ಸಂಬಳ ಜಾಸ್ತಿ ಮಾಡೋ ಜೊತೆ ಜೊತೆಗೆ ಎಲ್ಲಾ ಬೋಟ್ಗಳಿಗೆ ನಿನ್ನ ಸೂಪರ್ವೈಸರ್ ಆಗಿ ನೇಮಕ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀನು ತುಂಬಾ ಚೆನ್ನಾಗಿ ನಿಭಾಯಿಸ್ಬೇಕು. ಈ ರೀತಿ ಚಂದ್ರ ಮಾಡಿದ ಉಪಾಯದಿಂದ ಹರಿಗೆ ಪ್ರಮೋಷನ್ ಕೂಡ ಸಿಕ್ತು, ಅವನ ಸಂಬಳ ಕೂಡ ಹೆಚ್ಚಾಯ್ತು. ಈ ಕಾರಣದಿಂದಾನೆ ಚಂದ್ರ ಏನು ತೊಂದರೆ ಇಲ್ಲದೇನೆ ಅವನ ಓದನ್ನ ಪೂರೈಸ್ತಿದ್ದ. ಅಜಯ್ ಒಬ್ಬ ಹೋಲ್ಸೇಲ್ ಈರುಳ್ಳಿ ವ್ಯಾಪಾರಿ. ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಜಯ್ಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲು, ಅವಳ ಹೆಸರು ಅಂಜಿತಾ.
ಅರೆ ಇನ್ನು ಎಷ್ಟು ಓದ್ಬೇಕು ನೀನು? ಡಿಗ್ರಿ ಅಂತ ಮುಗಿತಲ್ವಾ, ನಡಿ ಮದ್ವೆ ಆಗೋಣ. ಏನು? ಅಯ್ಯೋ, ನಾನು IPS ಮಾಡ್ಬೇಕು, ರಿಸಲ್ಟ್ ಬರೋದ್ ಬಾಕಿ ಇದೆ. ಅಲ್ವೇ, ಮದ್ವೆ ಆದ್ಮೇಲೂ ಓದ್ಬೋದಲ್ವಾ? ನಿಜವಾಗ್ಲೂ? ಸರಿ ಹಾಗಾದ್ರೆ. ಅನಿತಾ ಮತ್ತು ಅಜಯ್ಗೆ ಮದ್ವೆ ಆಯ್ತು. 2 ವರ್ಷ ಆದ್ಮೇಲೆ ಅನಿತಾ IPS ನ ಕ್ಲಿಯರ್ ಮಾಡಿದ್ಲು. ನನ್ನ IPS ಕ್ಲಿಯರ್ ಮಾಡಿದೆ. ಎಂತ ಖುಷಿ ವಿಚಾರ ಹೇಳಿದೆ ಅನಿತಾ, ಇವತ್ತಂತೂ ಪಾರ್ಟಿ ಮಾಡೋಣ. ಅಜಯ್ಗೆ ಒಬ್ಬ ಗೆಳೆಯ ಇದ್ದ, ಅವನ ಹೆಸರು ವಿಜಯ್. ಅವನು ಕೂಡ ಈರುಳ್ಳಿಯ ಹೋಲ್ಸೇಲ್ ವ್ಯಾಪಾರ ಮಾಡ್ತಿದ್ದ, ಜೊತೆಗೆ ಈರುಳ್ಳಿಯ ಬ್ಲ್ಯಾಕ್ ಮಾರ್ಕೆಟಿಂಗು ಮಾಡ್ತಿದ್ದ. ಹಳ್ಳಿಯ ಎಲ್ಲಾ ಈರುಳ್ಳಿ ಇವತ್ತಿನಿಂದ ನನ್ನ ಗೋಡನ್ ಅಲ್ಲಿರ್ಬೇಕು. ಒಂದ್ ಈರುಳ್ಳಿ ಏನಾದ್ರೂ ಹೊರಗಡೆ ಹೋದ್ರೆ ಆಮೇಲೆ ನಿಮ್ ಗತಿ ಅಷ್ಟೇ. ಎಲ್ಲ ಈರುಳ್ಳಿನ ಗೋಡನ್ ಅಲ್ಲಿ ಹಾಕಿದ್ರು. ತಗ ಅಜಯ್, ನಿಮ್ ಕಮಿಷನ್. ಅರೆ ವಿಜಯ್, ಥ್ಯಾಂಕ್ ಯು ಸೋ ಮಚ್. ಅಜಯ್ ಸ್ವಲ್ಪ ಹುಷಾರು, ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಜೀವನ ಪೂರ್ತಿ ಜೈಲಲ್ಲಿ ಕಳಿಬೇಕಾಗತ್ತೆ. ಅರೆ ನೀನ್ ಚಿಂತೆ ಮಾಡ್ಬೇಡ, ನನ್ನ ಹೆಂಡತಿ ಎಲ್ಲ ನಿಭಾಯಿಸ್ತಾಳೆ, ಯಾವುದೇ ಪೊಲೀಸು ನಮ್ಮನ್ನೇನು ಮಾಡಕ್ಕಾಗಲ್ಲ. ಅವ್ರ ಕಡೆಯವನು ಎಲ್ಲಾ ಈರುಳ್ಳಿನ ಗೋಡನ್ನಲ್ಲಿ ಹಾಕ್ದ. ಅಣ್ಣ, 2 ಕೆಜಿ ಈರುಳ್ಳಿ ಕೊಡಿ. ನಡು, ಬರೀ 250 ಗ್ರಾಂ ಇದೆ, ಅದು 150 ರೂಪಾಯಿ ಕೆಜಿ. ಆದ್ರೆ ನಿನ್ನೆ ಎಲ್ಲ 50 ರೂಪಾಯಿ ಕೊಡ್ತಾ ಇದ್ರಿ. ಇವತ್ ಜಾಸ್ತಿ ಆಗಿದೆ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗ್ತಾ ಇರೋ. ಅಣ್ಣ, 1 ಚೀಲ ಈರುಳ್ಳಿನ ಹೋಟೆಲಿಗೆ ಕಳ್ಸ್ಕೊಡಿ. ಇಲ್ವಲ್ಲ, ಬರೀ 5 ಕೆಜಿ ಸಿಗತ್ತೆ, ಅದು 200 ರೂಪಾಯಿ ಕೆಜಿ. ಅಯ್ಯೋ, ಅದು ಹೇಗೆ, ನಾನ್ ನಿನ್ನೆ ಇನ್ನ 50 ರೂಪಾಯಿ ಕೆಜಿ ತಗೊಂಡು ಹೋಗಿದ್ದೀನಿ. ಮಾರನೇ ದಿನ ಬೆಳಗ್ಗೆ ವಿಜಯ್ ಅಂಗಡಿ ರೈಡ್ ಆಯ್ತು. ರೈಡ್ ಮಾಡೋಕೆ ಬಂದಿದ್ದು ಖುದ್ದಾಗಿ ಅನಿತಾನೆ. ಅರೆ ಅತ್ತಿಗೆ, ಏನ್ ಮಾಡ್ತಾ ಇದ್ದೀರಾ? ಅತ್ತಿಗೆ, ಮೈದ್ನ ಎಲ್ಲ ಮನೆಯಲ್ಲಿ, ಈಗ ನಾನು ಪೊಲೀಸ್ ಆಫೀಸರ್, ಕೆಟ್ಟ ಕೆಲಸ ಮಾಡಕ್ ನಾ ಬಿಡೋದಿಲ್ಲ. ಅಷ್ಟರಲ್ಲಿ ಅಜಯ್ನು ಅಲ್ಲಿಗೆ ಬಂದ, ಎಲ್ಲನೂ ನೋಡ್ದ. ಅಜಯ್ ಮನ್ಸಲ್ಲೇ ಯೋಚಿಸ್ದ, ಅರೆ ಇದೇನಾಗ್ತಿದೆ, ನನ್ನ ಹೆಂಡತಿಯಂತೂ ಹರಿಶ್ಚಂದ್ರನ್ ತುಂಡೆ ಆಗ್ಬಿಟ್ಟಿದ್ದಾಳೆ. ನಾಳೆನೆ ಎಲ್ಲ ಈರುಳ್ಳಿನೂ ಹೊರಗೆ ಹಾಕ್ಬಿಡ್ತೀನಿ, ಇಲ್ಲ ಅಂದ್ರೆ ನನಗೂ ಇದೇ ರೀತಿ. ಆವತ್ತಿನಿಂದ ಅಜಯ್ ಈ ಮೋಸಗಾರಿಕೆ ವ್ಯಾಪಾರನ ನಿಲ್ಲಿಸ್ದ, ಮತ್ತೆ ಪ್ರಾಮಾಣಿಕವಾದ ವ್ಯಾಪಾರನ ಶುರು ಮಾಡ್ದ. ಈ ತರದ ಮತ್ತಷ್ಟು ಮನರಂಜನೆಯ ಕಥೆಗಳೊಂದಿಗೆ ಮತ್ತೆ ಸಿಗೋಣ.